ಈಗ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವ್ರಿಗೆ ಲಗ್ನ ತುಂಬ ಒಂದು ಸ ಅಷ್ಟಮ ಶ ಸಪ್ತಮದಲ್ಲಿರುವಂಥ ಶನಿ ನಿಮಗೆ ಅಷ್ಟಮದಲ್ಲಿರುವಂಥದ್ದು ಇಲ್ಲೊಂದು ಕಡೆ ಅಷ್ಟಮದಲ್ಲಿ ಅಂದರೆ ಏನಂದರೆ ಶನಿ ಅಷ್ಟಮದಲ್ಲಿ ಇದು ಇರೋದರೆ ಸ್ವಲ್ಪ ಮಟ್ಟಿಗೆ ಏನಂದರೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಾಗೆ ಹೊಟ್ಟೆ ಅಂತಾರಲ್ಲ ಒಂದು ಹೊಟ್ಟೆಗೆ ಇದೆಯಿಂದ ಕೆಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು ಗ್ಯಾಸ್ಟ್ರಿಕ್ ಇರುವಂಥದ್ದು ಹೀಗೆ ಕರ್ಕಾಟಕ ರಾಶಿಯ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಕಾಣ್ತಾ ಇರುವಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಕರ್ಕಾಟಕ ರಾಶಿಯರಿಗೆ ಒಂದು ಯಾವುದೇ ಕೆಲಸ ಆಗಲಿ ಕಾರ್ಯಗಳಾಗಲಿ ಒಂದು ವ್ಯವಹಾರಗಳಾಗಲಿ ಖಂಡಿತ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಖಂಡಿತ ಒಂದು ಒಳ್ಳೆ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಹೊಸದಾಗಿ ಕಂಪನಿಗಳು ಮಾಡುವಂಥದ್ದು ಮತ್ತು ಹೊಸದಾಗಿ ಬಂಡವಾಳ ಹೂಡುವಂಥದ್ದು ಒಂದು ವ್ಯವಹಾರಗಳಿಗೆ ಖಂಡಿತ ಒಂದು ಒಳ್ಳೆಯ ಸಮಯ ಅಂತಲೇ ಕೂಡ ನಾನು ಕರ್ಕಟಕ ವಿಷಯ ತಿಳಿಸ್ಕೊಡ್ತೀನಿ ಈಗ ಅಲ್ಲ ಅದು ಕೊನೆ ನೀವು ಮೊದಲೇ ತಿಳಿಸ್ದು ಅಂದ್ಕೊಂಡಾಗೆ ಈ ಏಪ್ರಿಲ್ ತಿಂಗಳಲ್ಲಿ ಕೂಡ ನೀವು ಯಾವುದೊಂದು ಕಂಪ್ನಿ ಹೊಸದಾಗಿ ಸ್ಟಾರ್ಟ್ ಮಾಡುವಂಥದ್ದು ಸುಮಾರು ಕೆಲಸಗಾರನ ಇಟ್ಕೊಳ್ಳೋವಂಥದ್ದು ಮಾಡೋವಂಥದ್ದು ನಿಮ್ಮ ಏನೊಂದು ಯೋಚನೆಗಳಿದೆ ಅದು ಖಂಡಿತ ಸಾಕಾರ ಆಗುವಂಥದ್ದು ನೆಕ್ಸ್ಟು ಇನ್ನು ನಿಮಗೆ ಬ ಏಪ್ರಿಲ್ ನಂತರ ಏನಾಗುತ್ತೆ ಅಂದರೆ ನಿಮ್ಮದೇ ಆದೊಂದು ಕಂಪ್ನಿ ಅಥವಾ ಬಂಡವಾಳ ಹೂಡಿಕೆ ಮಾಡುವಂಥದ್ದು ಅದು ಯಾವುದೇ ಸರ್ಕಾರಿದು ಒಂದು ನಿಮಗೆ ಕಾಂಟ್ರಾಕ್ಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗುವಂಥದ್ದು ನೋಡಿ ತುಂಬ ಕಾಣ್ತಾ ಇರೋದೊಂದು ಕರ್ಕಟ ಕರ್ಕಾಟಕರಿಗೆ ತುಂಬ ಬ್ಯುಸಿ ಆಗ್ತಾ ಹೋಗ್ತಾ ಇದ್ದೀರಾ ಅದು ಕೂಡ ಅಷ್ಟಮದಲ್ಲಿ ಶನಿ ಇರುವಂಥದ್ದು ಗಾಡಿ ಓಡಿಸುವಾಗ ಮತ್ತು ಎಲ್ಲಾದರೂ ದೂರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ನಾವು ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಗಾಡಿ ಓಡಿಸುವಂಥ ವಿಚಾರ ಆಗಲಿ ಪ್ರತಿಯೊಂದು ಎಚ್ಚರಿಕೆಯಿಂದ ರೀ ಮತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗುವಂಥದ್ದು ಸುಮಾರು ಇರೋದರಿಂದ ನೋಡಿ ಗುರುವಿನ ದೃಷ್ಟಿದಾಗ ಏನಾದರೂ ಮನೆ ದೇವ್ರಿಗೆ ಹೋಗಿ ಬರುವಂಥದ್ದು ಅಥವಾ ನೀವೊಂದು ಮನೆ ದೇವ್ರನ್ನ ಕುಟುಂಬ ಸಮೇತ ಹೋಗುವಂಥದ್ದು ಅಥವಾ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರು ಎಲ್ಲ ಒಂದು ಕುಟುಂಬ ಸಮೇತ ಆ ಮನೆ ದೇವರು ಮಾಡುವಂಥದ್ದು ಅಥವಾ ಕುಟುಂಬದಲ್ಲಿ ಒಂದು ಅಲ್ಲೇ ಒಂದು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು ಅಲ್ಲಿ ನಿಮಗೆ ತೀರ್ಥಕ್ಷೇತ್ರಗಳಿಗೆ ತೀರ್ಥ ಸ್ನಾನ ಮಾಡುವಂಥ ಯೋಗ ಕೂಡ ನಿಮಗೆ ಕರ್ಕಾಟಕ ರೇಶ್ವರಿಗೆ ಕೊಲೀತಾ ಇದೆ ನೋಡಿ ಇಷ್ಟು ದಿವಸ ಒಂದು ನಿಮಗೆ ಒಂದು ಸ ಪತಿ ಪತ್ನಿಯರ ಒಂದು ಆರೋಗ್ಯದಲ್ಲಿ ಇಷ್ಟು ತೊಂದರೆ ಕಾಣ್ತಾ ಇತ್ತು ಕರ್ಕಾಟಕ ರೇಶ್ವರ ಅದು ನಿವಾರಣೆ ಆದರೂ ಕೂಡ ಗುರುವಿನ ದೃಷ್ಟಿ ಇರೋದರಿಂದ ಎಲ್ಲೊಂದು ಕಡೆ ಕಷ್ಟ ಆದರೂ ಕೂಡ ನಿಮಗೆ ಒಂದು ದೇವರು ನಿಮ್ಮ ನಿಮಗೆ ಒಂದು ಆಶೀರ್ವಾದ ಮಾಡಿರ್ತಾನೆ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಅನುಕೂಲಗಳಾಗಿರುತ್ತೆ ತುಂಬ ಕಷ್ಟ ಕಷ್ಟ ಅಂದ್ಕೊಂಡೇ ಕೂಡ ನಿಮಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಳ್ಳೆಯದೇ ಆಗಿರುತ್ತೆ ಇನ್ನೇನೇನೋ ತೊಂದರೆ ಆಯ್ತಪ್ಪ ಅನ್ನೋಷ್ಟರಲ್ಲಿ ಎಲ್ಲೋ ಒಂದು ಗುರುಗಳ ಆಶೀರ್ವಾದ ಅಥವಾ ಯಾರೊಬ್ಬರು ನಿಮಗೆ ಹೆಲ್ಪ್ ಮಾಡೋವಂಥದ್ದು ದುಡ್ಡು ಹಣ ವಿಚಾರದಲ್ಲಿ ಒಂದು ಸಜೆಷನ್ ಕೊಡುವಂಥದ್ದು ಎಲ್ಲೋ ಒಂದು ಪ್ರೀತಿ ಮಾತಾಡೋವಂಥದ್ದು ನಿಮಗೆ ಎಲ್ಲೊಂದು ಧೈರ್ಯ ತುಂಬುವಂಥವ್ರು ಖಂಡಿತ ಕರ್ನಾಟಕ ರಾಶಿಯವರಿಗೆ ಸಿಗುವಂಥದ್ದು ಕಾಣ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಈಗ ನೋಡಿ ಅವ್ರಿಗೆ ಒಂದು ಆರೋಗ್ಯ ವಿಚಾರದಲ್ಲಿ ಏನು ತುಂಬ ಕರ್ಕಾಟಕ ರಾಶಿಯವರು ಅನುಭವಿಸ್ತಾ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆದಂಗೆ ಆಗಿದೆ ಜೊತೆಗೆ ಏನಾಗುತ್ತೆ ಅಂದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಕೂಡ ಬೇಗ ಒಂದು ರೀಕಾಲ್ ಆಗಿರುವಂಥದ್ದು ಆರೋಗ್ಯದಲ್ಲಿ ಒಂದು ಒಳ್ಳೆ ಬದಲಾವಣೆ ಒಂದು ಒಳ್ಳೆಯ ಅನುಕೂಲಗಳನ್ನ ನೀವು ಕಾಣ್ತಾ ಇದ್ದೀರ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಅದರ ವ್ಯಯಸ್ತಾನದಲ್ಲಿ ಕುಜಾ ಇರೋಂಥದ್ದು ಎಲ್ಲ ಒಂದು ಕಡೆ ದೂರ ಪ್ರಯಾಣದಲ್ಲಿ ಅಸ್ತವ್ಯಸ್ತುಗಳಾಗುವಂಥದ್ದು ಏನೋ ಒಂದು ಪ್ಲಾನಿಂಗ್ ಇಲ್ದಿರೋ ಸಡನ್ನಾಗಿ ಹೋಗುವಂಥದ್ದು ಮಾಡಬೇಡಿ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಖಂಡಿತ ನಿಮಗೆ ಅನುಕೂಲಗಳಾಗುವಂಥದ್ದು ನೋಡಿ ದಶಮದಲ್ಲಿ ರಾಹು ಇರೋದರಿಂದ ಏನಂದರೆ ಕರ್ಕಟಕ ರಶಿಯರು ಒಂದು ಬುದ್ಧಿಯಲ್ಲಿ ಅಥವಾ ಅವರ ಒಂದು ಮನಸ್ಸಿನಲ್ಲಿ ಸುಮಾರು ಒಂದು ನಾಲ್ಕೈದು ಕೆಲಸಗಳು ಅಥವಾ ನಾಲ್ಕೈದು ವ್ಯವಹಾರಗಳು ನಾಲ್ಕೈದು ವಿಚಾರಗಳು ಈ ಕೆಲಸನೇ ಮಾಡಬೇಕು ಇದೇ ರೀತಿ ಮಾಡಬೇಕು ಯಾವುದೋ ಒಂದು ಕೆಲಸ ಹೊಸದಾಗಿ ನಾನು ಕ ಅನ್ನೋದು ಒಂದು ವಿಚಾರ ನಿಮಗೆ ಖಂಡಿತ ಕಾಣ್ತಾ ಇರುವಂಥದ್ದು ಆದರೆ ಏಪ್ರಿಲ್ ಹದಿನೈದು ನಂತರ ನಿಮಗೆ ಖಂಡಿತ ನೀವಂತೂ ಮಾಡುವಂಥ ಕೆಲಸಗಳಲ್ಲಿ ಅಥವಾ ವ್ಯವಹಾರ ಆಗಲಿ ದೊಡ್ಡ ಮಟ್ಟದ ವ್ಯವಹಾರಗಳಾಗಲಿ ಸೊ ಖಂಡಿತ ಅನುಕೂಲಗಳು ಆಗುವಂಥದ್ದು ಯಾವುದೇ ಒಂದು ಪೆಂಡಿಂಗಿರುವಂಥದ್ದು ಯಾವುದೋ ಒಂದು ವಿಳಂಬ ಆಗಿತ್ತು ಅದೆಲ್ಲವೂ ಕೂಡ ನಿಮಗೆ ಒಂದು ಆಗಸ್ಟು ಏಪ್ರಿಲು ಹದಿನೈದು ನಂತರ ನಿಮಗೆ ಸಾಕಾರ ಆಗುವಂಥದ್ದು ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಸಮಾಧಾನವಾಗಿ ಮಾತಾಡಿದ್ರೆ ಖಂಡಿತ ನಿಮಗೆ ಹೆಚ್ಚಿನ ಒಂದು ಶುಭ ಫಲಗಳು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ತುಂಬ ಆತುರವಾಗಿ ಅವ್ರಿಗೆ ಬೇಗ ಕೆಲಸ ಆಗಬೇಕು ರಾತ್ರಿ ರಾತ್ರಿ ಏನೋ ಒಂದು ಮಾಡ್ಬಿಡೋಣ ಸೊ ಈಗೊಂದು ಅವರು ಮನಸ್ಸು ಚಂಚಲವಾಗಿರುತ್ತೆ ಆದರೂ ಕೂಡ ಒಂದು ತಾಳ್ಮೆಯಿಂದ ಈ ತಿಂಗಳು ನೀವು ನಡೆಯೋದ್ರಿಂದ ಸೊ ಏಪ್ರಿಲ್ ನ ಹದಿನೈದು ನಂತರ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ನೀವು ಅನುಕೂಲಗಳನ್ನ ಕಾಣುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಖಂಡಿತ ನೀವು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆಮೇಲೆ ಮನೆ ಬಾ ಮನೆಗೆ ಬಾಡಿಗೆ ಬರೆದಿರುವಂಥದ್ದು ಇರೋರು ಖಾಲಿ ಮಾಡ್ತಾ ಇರುವಂಥದ್ದು ಏನೋ ಒಂದು ವಿಚಿತ್ರವಾಗಿ ಬೇಜಾರು ನಡೆಸ್ತಾ ಇರುತ್ತೆ ಆಮೇಲೆ ಯಾವುದೊಂದು ಸೀಟ್ ತೊಗೊಂಡಿರ್ತಾರೆ ಯಾವುದೋ ಡಾಕ್ಯುಮೆಂಟ್ಸ್ ಆಗಿರೋಲ್ಲ ಅದು ಏನೋ ಒಂದು ಗೊಂದಲಮಯ ಇರುವಂಥದ್ದು ಮತ್ತು ತಾಯಿ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಯಾವುದೊಂದು ವಾಹನ ತೊಗೊಬೇಕು ಅಂತಿರ್ತೀರ ಡಾಕ್ಯುಮೆಂಟ್ಸು ಸರಿ ಇರೋದಿಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀರ ಸೊ ಮನೆ ವಿಚಾರವೂ ಯಾವುದೋ ಒಂದು ಹೊಸ ಮನೆ ತಗೊಳ್ಬೇಕು ಅಂತಿರ್ತೀರ ಮನೆ ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀರ ಮತ್ತು ಇಷ್ಟ ಆಗ್ತಾ ಇರೋದಿಲ್ಲ ಮನೆ ಸೊ ಹೀಗೆ ಹಲವಾರು ಗೊಂದಲಗಳು ನಾವು ಮನೆ ವಿಚಾರ ಆಗಲಿ ತಾಯಿ ವಿಚಾರ ಆಗಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಾವು ಕಾಣುವಂಥದ್ದು ಸೊ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ಉತ್ತಮ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಗುರುವಿನ ದೃಷ್ಟಿ ಇದೆ ಸೊ ನಿಮಗೆ ಇಪ್ಪತ್ತೆರಡು ತನಕ ನಿಮಗೆ ಅನುಕೂಲ ಇದೆ ಅಲ್ಲಿ ತದನಂತರ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಇರುವಂಥದ್ದು ಕಾಣ್ತಾ ಇದೆ ಸೊ ಹಾಗಾಗಿ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಪರಿಹಾರ ಇದು ಮಾಡಿಬಿಡಿ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ಆದರೆ ನೀವು ಮಾಡುವಂಥ ವೃತ್ತಿಯಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಏನೋ ಒಂದು ಒಳ್ಳೆ ಪ್ರಮೋಷನ್ ಕೊಡ್ತಾ ಇದೆ ಆದರೆ ನಿಮ್ಮನ್ನು ನಿಮಗೆ ಕೊಡುವಂಥ ಪ್ರಮೋಷನು ಅಥವಾ ನಿಮ್ಮಲ್ಲಿ ಸಿಗ್ತಾ ಇರೋಂಥ ಕೆಲಸ ನೋಡಿ ಇನ್ನೊಬ್ಬರು ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡೋವಂಥದ್ದು ಒಂದು ಭಿನ್ನಾಭಿಪ್ರಾಯ ರೀತಿ ಮಾತಾಡೋದು ನಮಗೆ ಈ ಥರ ಪ್ರಮೋಷನ್ ಕೊಡಲಿಲ್ವಲ್ಲ ನಮಗೆ ಈ ಥರ ಇನ್ಕ್ರಿಮೆಂಟ್ ಕೊಡಲಿಲ್ವಲ್ಲ ಅಂತ ಹೇಳಿ ನಿಮ್ಮ ಕೆಲಸದವರೇ ನಿಮ್ಮಲ್ಲಿ ನಿಮ್ಮ ಸಹಪಾಠಿಗಳೇ ನಿಮ್ಮ ಮೇಲೆ ಒಂದು ಬೇಜಾರು ಮಾಡ್ಕೊಳ್ಳೋವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ತಾಳ್ಮೆಯಿಂದ ಮಾತಾಡೋವಂಥದ್ದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ ಕರ್ಕಾಟಕ ರಶಿರು ಸಾಮಾನ್ಯ ಕರ್ಕಾಟಕ ರಶಿರು ಸೌಮ್ಯ ಸ್ವಭಾವದವರು ತುಂಬ ಒಂದು ಎಲ್ಲರ್ತ್ರೂ ಸೇಹ್ ಸ್ನೇಹಮಯವಾಗಿರುವಂಥ ಒಂದು ಕರ್ಕಟಕ ರಾಶಿಯವರು ಸೊ ಹಾಗಾಗಿ ಅವ್ರಿಗೆಲ್ಲ ಒಳ್ಳೆದೇ ಆಗಲಿ ಅಂತ ನಾನು ಬಯಸ್ತಾ ಇದ್ದೇವ್ರಿಗೆ ಖಂಡಿತ ಪರಿಹಾರಗಳನ್ನ ಮಾಡ್ಕೊಳ್ಳಿ ನೀವು ಅಂತ ನಾನು ತಿಳಿಸ್ಕೊಳ್ತೀನಿ ಮುಖ್ಯವಾಗಿ ಶನಿಯ ಒಂದು ಪ್ರಾರ್ಥನೆ ಮಾಡೋದು ಮರಿಬೇಡಿ ಮತ್ತು ಕೇತು ಪರಿಹಾರ ಮಾಡೋದು ಮರಿಬೇಡಿ ಸಾಧ್ಯವಾದರೆ ಮನೆಯಲ್ಲಿ ಒಂದು ಚಿ ಚಿಕ್ಕದಾಗೆ ಆ ಕರೆದಿ ಆ ಒಂದು ಗಣೇಶನ ಹೋಮ ಮಾಡುವಂಥದ್ದು ಮತ್ತು ಮುಖ್ಯವಾಗಿ ನೋಡಿ ಕೇತು ರಾಹುಕೇತುಗಳೊಂದು ಯಂತ್ರ ಅಥವಾ ನವಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದು ಇಲ್ಲಿ ಕೆಲವೊಂದು ಯಂತ್ರ ಬರುತ್ತೆ ಖಂಡಿತ ನಾನು ಫೋನ್ ಮಾಡಿ ಮಾಡಿಸ್ಕೊಡ್ತೀನಿ ಸೊ ಅದನ್ನು ನೀವು ಧಾರಣೆ ಮಾಡೋದ್ರಿಂದ ಎಷ್ಟೋ ಒಂದು ತಕ್ಕ ಮಟ್ಟಿಗೆ ಅನುಕೂಲಗಳಾಗುವಂಥದ್ದು ನೋಡಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದು ಚಿಕ್ಕ ಮಟ್ಟದಲ್ಲಿ ನಿಮಗೆ ಆಗುವಂಥದ್ದು ನಾವು ಕಾಣ್ಬೋದು ಸೊ ಹಾಗಾಗಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಪ್ರತಿನಿತ್ಯ ನೀವು ಒಂದು ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಖಂಡಿತ ಅನುಕೂಲಗಳು ಏಪ್ರಿಲ್ ತಿಂಗಳಲ್ಲಿ ನೀವು ಕಾಣುವಂಥದ್ದು